ಗಿಡ ನೆಡುವುದು, ಕಾಡಲ್ಲಿ ಗಿಡ ನೋಡುವುದು, ಬೀಜ ತರು, ಈಗೂ ನಂಗೆ ಖುಷಿನೇ. ಇವರು ಮರಗಳ ಜೊತೆ ಮಾತಾಡ್ತಾರೆ, ಗಿಡಗಳ ನೋವನ್ನು ಅರ್ಥ ಮಾಡ್ಕೋತಾರೆ, ಸಸ್ಯಗಳ ಖುಷಿಯಲ್ಲಿ ತಮ್ಮ ಖುಷಿಯನ್ನು ಕಾಣ್ತಾರೆ. ಕಾಡಿನಲ್ಲಿರೋ ಪ್ರತಿಯೊಂದು ಮರಗಳ ಬಗ್ಗೆನೂ ಇವ್ರಿಗೆ ಗೊತ್ತು. ಇವರೇ ಪದ್ಮಶ್ರೀ ಪುರಸ್ಕೃತಿ ತುಳಸಿಗೌಡ. ಸತತ 60 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಲಕ್ಷಾಂತರ ಗಿಡಗಳನ್ನು ನೆಟ್ಟು ಪೋಷಿಸಿದ್ದಾರೆ. ಇಂತಹ ಅಪೂರ್ವ ವ್ಯಕ್ತಿತ್ವ ಇಂದು ನಮ್ಮೊಂದಿಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಹೊನ್ನಳ್ಳಿ ಎಂಬ ಚಿಕ್ಕ ಹಳ್ಳಿಯಲ್ಲಿ ಗಿಡ ಮರ ಬೆಳೆಸ್ಕೊಂಡು ಇದ್ದ ತುಳಸಿಗೌಡ ಅವರು ಇವಾಗ ಪದ್ಮಶ್ರೀ ವಿಜೇತೆ ತುಳಸಿಗೌಡ ಆಗಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ಪರಿಸ್ಥಿತಿ ತಕ್ಕೊಂಡು ಸಂತೋಷ ಆಗಿದೆ, ಖುಷಿ. ನಮ್ಗೆ ನಮ್ಮ ಗಿಡ ಬೆಳೆಸಿದ್ದು ಭಾಳ ಸಣ್ಣಿದ್ದಾಗ ಗಿಡ ಬೆಳೆಸಿದ್ದು ನರ್ಸರಿಯಲ್ಲಿ. ಗಿಡ ತರುವುದು, ಗಿಡ ಬೆಳೆಸೋದು, ಕೊಟ್ಟೆಗೆ ಹಾಕೋದು, ಕಾಡಿಗೆ ಹೋಗಿ ನೆಡುವುದು ಇಂಥದ್ದು. ಇವಾಗ ನಿಮಗೆ ಪ್ರಶಸ್ತಿ ಬರುತ್ತೆ ಅಂತ ಏನು ನೀವು ನಿಮಗೆ ಗೊತ್ತಿರಲಿಲ್ಲ, ಆದರೆ ನೀವು ಅಂದ್ಕೊಂಡಿದ್ರ ನಿಮ್ಮ ಜೀವನದಲ್ಲಿ ಇಂಥ ಒಂದು ಪ್ರಶಸ್ತಿ ತಗೋಬೇಕು ಅಂತ? ನಂಗೆ ಗೊತ್ತಿಲ್ಲ, ತಗೋಬೇಕಂತಿತ್ತು ಇದ್ದಲ್ಲ. ನಾ ಭಾಳ ಪರಿಸ್ಥಿತಿ ತಗೊಂಡು 7-8 ಪರಿಸ್ಥಿತಿ ಮರಳು ತಗೊಂಡು ಹಿಂಗೆ ಬರೋದು ಗೊತ್ತಿಲ್ಲ. ಈಗ ನಾ ಇಂದಿರ ಪರಿಸ್ಥಿತಿ ತಗೊಂಡು, ರಾಜಿ ಪರಿಸ್ಥಿತಿ ತಗೊಂಡು, ಮಂಡ್ಯಕ್ಕೆ ಹೋಗೋ ಪರಿಸ್ಥಿತಿ ತಂದು, ಮೈಸೂರಲ್ಲಿ ಮತ್ತು 3-4 ಪರಿಸ್ಥಿತಿ ತಂದು, ಇದು ಬರುವುದಂದ್ರೆ ನನಗೆ ಗೊತ್ತಿಲ್ಲ. ಈ ಖುಷಿನೇ ಎಲ್ಲ ಪರಿಸ್ಥಿತಿ ತಗೊಂಡಿರೋದು, ಈ ಖುಷಿನೇ. ಮತ್ತಿವಾಗ ಪ್ರಶಸ್ತಿ ಬರೋದು ಹಿಂದಿನ ದಿನನೋ ಅಥವಾ ಪ್ರಶಸ್ತಿ ಬಂದ್ಮೇಲೆ ದಿನ ಹೇಗಿದೆ, ನಿಮ್ಗೆ ಏನಾದರೂ ವ್ಯತ್ಯಾಸ ಕಾಣಿಸ್ತಿದ್ಯಾ? ಅಲ್ಲ, ಈಗ ಖುಷಿಯ. ಈಗ ಮುಂಚೆ ನಮಗೂ ಯಾವಾಗೂ ಇದು ಬಂದದ್ದು ಖುಷಿನೇ, ಈಗ ಮುದಲ್ಲ ಯಾವಾಗೂ ಖುಷಿನೇ, ಈಗ ಮತ್ತೆ ದೊಡ್ಡದಲ್ಲ ಇದು, ಈಗ ಖುಷಿನೇ ನಂಗೆ. ನಿಮ್ಮ ಮತ್ತು ಗಿಡಗಳ ಒಡನಾಟ ಯಾವಾಗಿಂದ ಆರಂಭ ಆಯಿತು? ನಂದು ಒಡನಾಟ ಭಾಳ ವರ್ಷ ಆಯಿತು, 50 ವರ್ಷ ಆಯಿತು ಗಿಡಿಗ ನಂಗೆ ಒಡನಾಟ ಆಗಿ. ಹಿಂಗೆ ಕಾಡಿನಲ್ಲಿ ಗಿಡ ಡಿಪಾರ್ಟ್ಮೆಂಟ್ನವರೆಲ್ಲ ಮಾಡ್ತಿರಲ್ಲ, ಅವ್ರದ್ದು ನರ್ಸರಿ, ಗೌರ್ಮೆಂಟ್ ನರ್ಸರಿ, ಒಂದು 3-4 ಜನ ಹೋಗ್ತಾರೆ, ಆ ಗಿಡ ಎಲ್ಲ ತರೋದು, ಗಿಡ ನೆಡೋದು, ಅವರು ತಂದು ಕೊಡ್ತಿರು, ನಾವು ತಂತೀಯ. ನಾನು ಹೆಚ್ಚಿಗೆ ತಗೊಬಂದು ಕಾಡಿಗೆ ಹೋಕೊಂಡು ಬೀಜ ತಗೊಬಂದು ಪಟ್ಟೆಲ್ಲಿ ಹಾಕೋದು, ಗಿಡ ನೆಡೋದು, ಹುಟ್ಟುತ್ತನೇ ಇಲ್ಲಿ ಮಣ್ಣಲ್ಲಿ ಹಾಕ್ತಿ, ಕಡೆಗೆ ಹುಟ್ಟದ್ದೆ ಪಟ್ಟೆಲ್ಲಿ ಹಾಕೋದು. ನೀವು ಒಬ್ಬರೇ ತಂದು ನೆಡ್ತಿದ್ದ ಗಿಡ? ನಾ ಒಬ್ಬಳು ತಂದು, ಅವರು ಡಿಪಾರ್ಟ್ಮೆಂಟ್ನವರು ಎಲ್ಲ ತಂದು ಕೊಡ್ತಿರು, ಅದನ್ನು ನೆಟ್ಟಿ. ಇವಾಗ ಗಿಡ ನೀವು ಎಲ್ಲೆಲ್ಲಿಂದ ತಂದಿದ್ದೀರಾ? ಎಲ್ಲಿ ತಂದು? ನಾನು ಕಾಡಿಗೆ ಹೋಗೋದು, ಕಾಡಿಗೆ ಕಾಡಿಗೆ ಹೋಗಿ ತರೋದು, ಬೀಜ ಸಿಕ್ಕರೆ ಬೀಜ ತರೋದು, ಕಾಡು ಗಿಡ ಸಿಕ್ಕರೆ ಗಿಡ ತರೋದು. ಅಮ್ಮ, ಇವಾಗ ನಿಮ್ಮದು ಕೆಲಸ ಇದ್ದಿದ್ದು ಅರಣ್ಯದಲ್ಲಿ ನರ್ಸರಿ ನೋಡ್ಕೊಳ್ಳೋದು, ಆದರೆ ಅದನ್ನು ಅದಕ್ಕಿಂತ ಮಿಗಿಲಾಗಿ ನೀವು ಅದರ ಮೇಲೆ ಒಂದು ಪ್ರೀತಿನ ಬೆಳೆಸಿ ತುಂಬ ಗಿಡ ಮರಗಳನ್ನು ನೆಟ್ಟಿದ್ದೀರಾ. ಯಾಕೆ ನಿಮಗೆ ಇಷ್ಟು ಪ್ರೀತಿ ಗಿಡ ಅಂದರೆ? ಪ್ರೀತಿ ಗಿಡ ಅಂದರೆ ಈಗೂ ನಂಗೆ ಪ್ರೀತಿಯ. ಗಿಡ ಗಿಡ ನೆಡುವುದು, ಕಾಡಲ್ಲಿ ಗಿಡ ನೋಡೋದು, ಬೀಜ ತರು, ಈಗೂ ನಂಗೆ ಖುಷಿನೇಯ. ಕಾಡಂದ್ರೆ ಅಷ್ಟು ಖುಷಿನೇ ನಂಗೆ. ಯಾವ ಅದು ನಿಮ್ಮದು ಅಂದ್ರೆ ಬಾಲ್ಯದಿಂದನೇ ನೀವು ಬೆಳ್ಕೊಂಬಂದಿದ್ದೆ? ಅತ್ತು ಇಲ್ಲ, ಬಾಲಿಂದ ಅಲ್ಲ, ಹಿಂಗ 15 ವರ್ಷದಿಂದ ನಾನು ಎಲ್ಲರೂ ಮಾಡ್ತಿರು, ಕಾಡಲ್ಲಿ ತತ್ತಿರಲ್ಲ, ಅವರು ಎಲ್ಲರೂ ಸ್ವಲ್ಪ ತತ್ತಿರು, ಅವ್ರಿಗಿಂತ ಹೆಚ್ಚು ನಾನೇ ಮಾತಾಡ್ಬೇಕಂಬುದು ನಂದು. ನಮಗೊಂದು ಮಾತು ಗೊತ್ತಾಯ್ತು ಅಂದ್ರೆ ತುಳಸಿಗೌಡ ಅವರು ಗಿಡಗಳ ಜೊತೆ ಮಾತಾಡ್ತಾರೆ ಅಂತ, ಹೌದಾ ಈ ವಿಷಯ? ಹಿಂಗೆ ಗಿಡ ಚಂದ ಆದ್ರೆ ಮಕ್ಕಳಂಗೆ ಮಾಡುದು, ಮಾತಾಡ್ದಂಗೆ ಮಾಡುದು, ಹಿಂಗ ಗಿಡ ನೋಡುದು, ಹಿಂಗ ಹುಲ್ಲು ಬಿಲ್ಲು ಕೀಳುದು, ಹಿಂಗ ಮಾಡ್ತಿ. ನೀವು ನಿಮ್ದು ನೋವು ಖುಷಿ ಏನಿದ್ರು ಅವುಗಳ ಜೊತೆ ಹಂಚ್ಕೊಂತಿ ಖುಷಿಯಿಂದ. ನೀರು ಹಾಕುದು, ಕಳೆ ತಗೋದು, ಗಿಡ ಚಂದ ಕಂಡ್ರೆ ಖುಷಿ ಆಗ್ತಿದಲ್ಲ. ಅಮ್ಮ, ನೀವೀಗ ಗಿಡಗಳನ್ನ ನಿಮ್ಮ ಮಕ್ಕಳ ತರ ಬೆಳೆಸಿದ್ದೀರಾ, ಅವು ನಿಮ್ಗೆ ಪ್ರತಿಯಾಗಿ ಏನ್ ಕೊಟ್ಟಿದ್ದಾವೆ? ನಮ್ಗ ಇದು ನಮ್ಗೆ ರೈತ ಬೀಗ ಸೊಪ್ಪು ಕೊಡ್ತಿದ್ವು, ಕಟ್ಗೆ ಕೊಡ್ತಿದ್ವು, ಹುಲ್ಲು ಕೊಡ್ತಿದ್ವು, ಹುಲ್ಲು ಮಳೆಗಾಲದಿಂದ ಹುಟ್ಟಕ್ಕೆ ನಮ್ಗೆ ಹಿಂಗೆ ಕಾಡಲ್ಲಿ ಏನಾದ್ರು ಸಿಕ್ತಿದ್ವು, ಹುಳಿ ಮಾಡು ಹುಳಿ ಮಡ್ಗಿ ಸಿಕ್ತಿದ್ವು, ಹುಳಿ ಮಾಡೋದಾರ ವಾಟೆ ಸಿಕ್ತಿದ್ವು, ಮುರುಳು ಸಿಕ್ತಿದ್ವು, ಹಿಂಗೆ ಭಾಳಷ್ಟು ಜಾತಿ ನಮಗೆ ಗಿಡ ಏನಾದ್ರು ಕೊಟ್ಟರೆ ಕೊಡ್ತಿದ್ವು, ನಮಗೆ ಕಟ್ಗೆ ಮೊದಲು ಬೇಕಾಗ್ತಿದ್ವು. ಅಮ್ಮ, ನೀವು ಚಿಕ್ಕ ಅಂದರೆ ಚಿಕ್ಕ ವಯಸ್ಸಲ್ಲೇ ನಿಮ್ಮ ಅಪ್ಪ ತೀರ್ಕೊಂಡ್ರು, 7 ವಯಸ್ಸಲ್ಲೇ ಮದುವೆ ಆಯಿತು, ಆಮೇಲೆ ಗಂಡನೂ ತೀರ್ಕೊಂಡ್ರು, ಇಂಥ ನೋವಿದ್ರು ಅದನ್ನೆಲ್ಲ ಮೀರಿ ಬೆಳೆಯೋ ಶಕ್ತಿ ಯಾವುದು, ಶಕ್ತಿ ಬಂದಿದೆ ಹೇಗೆ ನಿಮಗೆ? ನಮ್ಮ ಬಡವರಾಗಿದ್ದು ಯಾವ್ದಾದ್ರು ಒಂದು ಕೆಲಸ ಬೇಕಲ್ಲ, ಹೊಟ್ಟೆಗೆ ಬೇಡ, ಹಿಂಗೆ
ಕೆಲಸ ನಮ್ಗೆ ಪಗಾರ ಕೊಟ್ಟು 1,000 ರೂಪಾಯಿ ಕೊಡೋದಾಗಿತ್ತು. ಅದರಲ್ಲಿ ದಿವಸ ಸಿಗ್ತಿದ್ದಲ್ಲ 1,000 ರೂಪಾಯಿ. ಇವತ್ತು ಹೋಗದಿದ್ರೆ ನಮಗೇನು ಸಿಕ್ಕೋದಿಲ್ಲಲ್ಲ. ಹಂಗೆ ಮಾಡ್ತೇವೆ. ಅವಾಗ ಅಂತ ಕಷ್ಟ ಇದ್ರು ನೀವು ಇಷ್ಟು ಮರಗಳನ್ನು ನೆಡೋದಕ್ಕೆ ಹೇಗೆ ಸಾಧ್ಯ? ಈಗ ಖುಷಿಯ ಮರ ಮಾಡೋದು ರೊಕ್ಕ ಸಿಕ್ತಿದ್ರು. ಮರ ಮಾಡದಿದ್ರೆ ನಮ್ಗೆ ಕೆಲಸ ಇಲ್ಲ. ಅದಕ್ಕೇನು ಮಾಡಬೇಕಾಯ್ತು? ನಮ್ಮ ಮರನೇ ಮಾಡಬೇಕಾಯ್ತು, ಗಿಡನೇ ನೆಡಬೇಕಾಯ್ತು. ಈಗ ಅಮ್ಮ ನಿಮ್ಮನ್ನ ಅರಣ್ಯದ ವಿಶ್ವಕೋಶ ಅಂತ ಕರೀತಾರೆ. ನಿಮ್ಗೆ ಅರಣ್ಯದ ಕಾಡಲ್ಲಿರೋ ಎಲ್ಲ ಔಷಧೀಯ ಮರಗಳ ಬಗ್ಗೆ ಗೊತ್ತು. ನಿಮ್ಗೆ ಈ ಮಾಹಿತಿ ಹೇಗೆ ಸಿಕ್ಕಿದ್ದು, ಹೇಗೆ ತಿಳ್ಕೊಂಡ್ರಿ ನೀವು? ಔಷಧಿ ಗಿಡ ತರೋದಿಲ್ಲ ನಾವು. ಇನ್ನು ನಮ್ಮ ಮೊತ್ತಿ ತಾಕ ಬತ್ತ್ಯ, ಇಂದಾಳ ತತ್ಯ, ಸಾಗೋನಿ ತತ್ಯ, ಸೀಸಾಮ್ ಗಿಡ ತತ್ಯ, ನೇರ್ಲ ಗಿಡ ತತ್ಯ, ಗೋಟಿಂಗ ಮುತ್ತು ತಾರಿ ಗಿಡ ತತ್ಯ, ಹಿಂಗಂದೆಲ್ಲ ಮೆತ್ತ ಬೀಜ ತತ್ತಿರು. ಇವು ಭಾಳ ಗಿಡ ತಕ್ಕ ಬತ್ತೆ ಕಾಡಿಗೆ ಹೋದ್ರೆ ಬೆತ್ತಲ್ಲ ನಮ್ಮ ಕೊಡ್ತವ್ರು ಕಾಕಲ್ಲ ಯಾರಿಗಾರು ಗಂಡು ಸಿರ್ಗಿ ಹೇಳಿದ್ರೆ. ಮತ್ತು ಏಪ್ರಿಲ್ ತಿಂಗಳಲ್ಲಿ ಬೆತ್ತದ ಬೀಜ ಸಿಕ್ತಿದ್ದು ಅದು ತಕ್ಕ ಬತ್ತೆ. ಈಗ ನಂದಿ ಬತ್ತಿ ಈಗ ವಾರ್ಸೋರ್ಗೆ ಆಗ್ತಿದ್ವು. ಅದು ಕೇಳ ಬೀಳ್ಬೇಕು, ನೆಲಕ್ಕೆ ಬಿದಿರ್ಸೋರು ಕಾತಿ ನಮ್ಮ ಕೂಡ ಮ್ಯಾಂಡಲ್ಲ ಕೆಡ್ಬೇಕಾಗೋದಿಲ್ಲ. ಮಳೆಗೆ ಮಳೆಗಾಲ ಕಾರನ್ನು ಬೀಳ್ತಿದ್ವು, ಆ ಗಿಡ ತರುಕಾತಿ. ಅಮ್ಮ ಇವಾಗ ಜನರು ಯಾರು ಹಳ್ಳಿಲಿ ಅಥವಾ ಈ ಥರ ಮರದ ಬಗ್ಗೆ ಯಾರು ಕಾಳಜಿ ತಗೊಳ್ಳೋದಿಲ್ಲ, ಅವ್ರ ಕೆಲಸಕ್ಕೋಸ್ಕರ ನಗರಕ್ಕೆಲ್ಲ ಹೋಗ್ತಾ ಇರ್ತಾರೆ. ಇದು ಸರಿನಾ ತಪ್ಪ? ಹಳ್ಳಿ ಬಿಟ್ಟು ನಗರಕ್ಕೆ ಹೋಗೋದು ಸರಿನಾ ತಪ್ಪು? ಸರಿಯಾಗಿತ್ತು. ಆದರೆ ನಮಗೆ ಮಡುಗಿ ಬೇಕಲ್ಲ. ಹಾ, ಮಡಗಿಬೇಕು. ಈಗ ಅಲ್ಲಿ ನಿಲ್ಲೋಕ್ಕಾಗಲ್ಲ, ಸಿತ್ತರಿಬೇಕು. ಅಲ್ಲೊಂದು ಗಿಡ ಇದ್ದರೆ ಅವ್ರು ನಿಂತ್ಕೊತಿತ್ತರು. ನಮಗೆ ಮಡಗಿನೇ ಬೇಕು, ಮಡಗಿನೂ ಬೇಕು, ಅಲ್ಲಿ ಹಿಂಗೆ ಮಳೆನೂ ಬೇಕು. ಮಡಗಿಲ್ಲಾರ ಮಳೆ ಇಲ್ಲ, ನಮಗೆ ಬೆಳೆ ಇಲ್ಲ, ಹಿಂಗೆಲ್ಲ ಆಗ್ತಿದಲ್ಲ. ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಂದೇಶ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಗೆ ನಮ್ಮದು ನಮ್ಮ ಹಳ್ಳಿಯಲ್ಲಿ ಏನಾದ್ರು ಮಡಗಿ ಮಾಡಂದು ಹೇಳ್ತೀನಿ ನಾನು. ಗಿಡ ನೆಡಬೇಕು, ಒಂದು ಗಿಡ ಕಳ್ಕ ಹಾಳಾಗಿ ಹೋದರೆ ಮತ್ತೊಂದು ಗಿಡ ಹಚ್ಚಬೇಕಲ್ಲಿ ಅಂತ ಹೇಳ್ತೀವಿ. ಹಿಂಗೆ ನಮಗಿಲ್ಲ ನೆಳ್ಬೇಕಾಗ್ತಿದೆ, ಬೇಸಿಲಲ್ಲಿ ಇರೋಕ್ಕಾಗೋದಿಲ್ಲ. ಮಡಗಿದ್ರೆ ನೆಳ್ಳು ಸಿಗ್ತಿದ್ವು, ಮತ್ತು ನೀರನ್ನು ಮಳೆ ಬೇಕಾಗ್ತಿದ್ವು, ಮಳೆ ಬರ್ತಿದ್ವು. ಹಿಂಗೆಲ್ಲ ಆಗ್ತಿದ್ವು. ಮಡಗಿಲ್ಲ, ನೀರಿಲ್ಲ. ಶಾಲೆಗೆ ಇವ್ರ ಹುಡುಗರಿಗೆ ಎಲ್ಲನಾರು ಗಿಡ ಮಾಡಿ, ನಿಮ್ಮ ಒಂದೊಂದಾರು ಗಿಡ ನೆಡಿ ಹುಡುಗರಿಗೆಲ್ಲ ಹೇಳ್ತಿ. ಹಿಂಗೆ ಯಾವ ಗಿಡ ಬೇಕು ಹುಡುಗರು, ಶಾಲೆ ಹುಡುಗರು ಬೇಕಾದ್ದು ಹಣ್ಣು ಹಂಪು ಗಿಡ, ಹಲಸಿಂದು, ಮಾವು, ಪಿರ್ಲ್ದು, ಬುಗುರಿ, ಹುಳಿಸೆ, ಇಂಥದ್ದು ಮಾಡಿ ನಿಮ್ಮಂದು ಹೇಳ್ತೀನಿ ನಾನು. ಅಮ್ಮ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ನಂದು ಕೇಳಿದ್ರಲ್ಲ ವೀಕ್ಷಕರೇ, ವೃಕ್ಷ ಮಾತೆಯ ಅಕ್ಕರೆಯ ನುಡಿಗಳನ್ನು. ಇವರ ಪರಿಸರ ಪ್ರೀತಿ ಹಾಗೂ ಕಾಳಜಿ ಸಮಾಜದ ಪ್ರತಿಯೊಬ್ಬರಿಗೂ ಬರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.